केंद्र मोदी सरकार के केंद्र मोदी सरकार के केंद्र मोदी सरकार के केंद्र मोदी सरकार के मोदी सरकार के केंद्र मोदी सरकार के केंद्र मोदी सरकार के मोदी सरकार के नरेंद्र मोदी सरकार के केंद्र मोदी सरकार के केंद्र मोदी सरकार के मोदी सरकार के नमेल राज्य में नायक कांग्रेस पक्ष अध्यक्षर सोनिया गांधी निर्देशन मेले ऐन नरेंद्र मोदी सरकार देश पेट्रोल बेले डीजल बेले पेट्रोल बेले नूर गड़ी दाटे रीति बड़वे अदरलू सह रैतरिगे कार्मिकरिगे बेले ऐरिकेगे यहा रीतिया ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಗಮನ ಸೆಳೆಯಲು ಮತ್ತು ಸರ್ಕಾರಕ್ಕೆ ಮನವಿ ಮಾಡಲು ನಾವು ಬೆಲೆ ನಿಲ್ಲಿಸಬೇಕು ಅಂತೇಳಿ ಇಡೀ ರಾಷ್ಟ್ರದಲ್ಲಿ ನಿನ್ನೆಯಿಂದ ಈ ಒಂದು ಆಂದೋಲನವನ್ನು ಶುರು ಮಾಡಿದ್ದೀವಿ ಈಗಾಗಲೇ ಸನ್ಮಾನ್ಯ ಪಿಸಿಸಿ ಅಧ್ಯಕ್ಷರು ಈಗಾಗಲೇ ಚಿತ್ರದುರ್ಗಕ್ಕೆ ಹೊರಟಿದ್ದಾರೆ ಮತ್ತು ಸಿದ್ದರಾಮಯ್ಯನವರು ಬಸವನಗುಡಿನಲ್ಲಿದ್ದಾರೆ ಇಡೀ ತಾಲೂಕು ಮಟ್ಟದಲ್ಲೂ ಸಹ 5 ದಿನಗಳ ಕಾಲ ಸತತವಾಗಿ ಬೆಲೆ ಏರಿಕೆ ವಿರುದ್ಧ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಈ ಒಂದು ಬೇಡಿಕೆಯನ್ನು ನಾವಿಟ್ಟಿದ್ದೀವಿ ಅದಲ್ಲದೆ ನರೇಂದ್ರ ಮೋದಿ ಅವರು ಏನು 2014 ನೇ ಇಸ್ವಿಯಲ್ಲಿ ಏನು ಮಾಡಿ ಏನು ಹೇಳಿದ್ರು ಪೆಟ್ರೋಲ್ ಬೆಲೆಯನ್ನು ನಾವು ಯಾವ ರೀತಿ ಇಳಿಸ್ತೀವಿ ಅಂತ ಹೇಳಿ ಅದರ ತದ್ವಿರುದ್ಧವಾಗಿ ನಡೆಸಿಕೊಳ್ತಾ ಇದ್ದಾರೆ ಇದು ವಚನಭ್ರಷ್ಟ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದ್ರಿಂದ ತತ್ಕ್ಷಣವೇ ಪೆಟ್ರೋಲ್ ಬೆಲೆಯನ್ನು ಮತ್ತು ಡೀಸೆಲ್ ಬೆಲೆಯನ್ನು ಹಿಂತಿಗೆ ಏರಿಸಿರ್ತಕ್ಕಂಥ ಬೆಲೆಯನ್ನು ಹಿಂತೆಗೆದುಕೊಳ್ಬೇಕು ಅಂತೇಳಿ ನಾವೆಲ್ಲರೂ ಸಹ ಅವನ ಆಗ್ರಹ ಮಾಡ್ತೇವೆ ಇವತ್ತು ಸರ್ ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಎಷ್ಟು ಗಗನಕ್ಕೇರಿದೆ ಅಂತ ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು 200 ತಾಲೂಕುಗಳಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದರ ಪೆಟ್ರೋಲ್ ಇದರ ಬಗ್ಗೆ ವಿರೋಧವಾಗಿ ಏರಿಕೆ ವಿರೋಧವಾಗಿ ನಿಮಗೆ ಒಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ 2014 ಇಸ್ವಿನಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ದು ಟೋಟಲ್ ಆದಾಯ ಇದ್ದಿದ್ದು ದೇಶಕ್ಕೆ ಕೇವಲ 74,000 ಕೋಟಿ ಟ್ಯಾಕ್ಸ್ ಇಂದ ಬರ್ತಾ ಇದ್ದಿದ್ದು ಆದರೆ ಇವತ್ತು ಇಡಿ ಇದಕ್ಕೆ ಬರ್ತಾ ಇರುವಂತದ್ದು ಬರಿ 10 ತಿಂಗಳು ನಿಮ್ಮ ಓಣೆ ಇದೆ ಕರೋನಾದಲ್ಲಿ ಜಾಸ್ತಿ ವೆಹಿಕಲ್ ಕೂಡ ಓಡಾಡಿಲ್ಲ ಬರಿ 8 ತಿಂಗಳು 9 ತಿಂಗಳಲ್ಲಿ ಇವತ್ತೊಂದು ದಿವಸ 312,000 ಕೋಟಿ ಇವತ್ತು ಇವತ್ತು ಕಲೆಕ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅಂತ ಅಂತ ಅಂದ್ರೆ ಇದು ಜನಗಳ ಮೇಲೆ ಬೀಳ್ತಾ ಇರುವಂತ ಹೊರೆ ಅಲ್ವಾ ನೀವು ಯೋಚನೆ ಮಾಡಿ ಇದರ ಜೊತೆಗೆ ನ್ಯಾಚುರಲ್ ಗ್ಯಾಸ್ ಬಗ್ಗೆ ನಾವು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ 2014 ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇದ್ದಿದ್ದು ನ್ಯಾಚುರಲ್ ಗ್ಯಾಸ್ ಇಂದ ಬರ್ತಾ ಇದ್ದಿದ್ದು ಆದಾಯ 69,000 ಕೋಟಿ ರೂಪಾಯಿ ಆದರೆ ಇವತ್ತು 3 ಲಕ್ಷ ಸುಮಾರು 2,98,000 ಕೋಟಿ ಸಾವಿರ ಕೋಟಿ ಇವತ್ತು ಇವತ್ತು ಕೇಂದ್ರ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ತಮಗೆಲ್ಲ ಗೊತ್ತಿದೆ ಇವತ್ತು ಅಡಿಗೆ ಎಣ್ಣೆ ಕೇವಲ 80 ರೂಪಾಯಿ ಇದ್ದಿದ್ದು ಇವತ್ತು 180 ರೂಪಾಯಿ ಆಗಿದೆ ಇವತ್ತು ಬೇಳೆ ಇವತ್ತು 60 ರೂಪಾಯಿ ಇದ್ದಿದ್ದು 160 ರೂಪಾಯಿ ಆಗಿದೆ ಆಯ್ತಾ ಕೆಇಬಿ ನಲ್ಲಿ ಇವತ್ತು 30% ರೇಟ್ನ ಜಾಸ್ತಿ ಮಾಡಿದ್ದಾರೆ ಬಸ್ ದರ ಏರಿಸಬೇಕು ಅಂತಿದ್ದಾರೆ ಅಂದ್ರೆ ಒಂದು ನಾನು ಹೇಳಕ್ಕೆ ಹೊರಟಿರೋದು ಏನಂತಂದ್ರೆ ಇದು ಜನಗಳಿಗೋಸ್ಕರ ಬಂದಿರುವಂತ ಸರ್ಕಾರನ ಏನು ಇವತ್ತು ಜನಗಳನ್ನ ಉದ್ಧಾರ ಮಾಡ್ತೀವಿ ಅಚ್ಚೇ ದಿನ ಆಗಯ ಅಂತ ಹೇಳ್ಕೊಂಡು ಇವತ್ತು ಬಂದ್ರು ಇವತ್ತು ಇವತ್ತು ಹಗಲು ದರೋಡೆ ಮಾಡಿ ಇವತ್ತು ಇಡೀ ಜನಗಳು ಇವತ್ತು ಯಾರು ಬಿಜೆಪಿ ಸರ್ಕಾರಕ್ಕೆ ಮತ ಹಾಕಿದ್ರು ಅವರನ್ನ ಇವತ್ತು ಟಾರ್ಗೆಟ್ ಮಾಡದಂಗೆ ಇವತ್ತು ಮಾಡ್ತಾ ಇದ್ದಾರೆ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಜನ ಏನಿದ್ದಾರೆ ಸುಮಾರು 30 ಕೋಟಿ ಜನ ಇವತ್ತು ಬಡತನದ ರೇಖೆಗಿಂತ ಕೆಳಗಡೆ ಹೋಗಿದ್ದಾರೆ ಅಂತ ಇವತ್ತು ಸರ್ವೆ ರಿಪೋರ್ಟ್ ಹೇಳುತ್ತೆ ಅಂದ್ರೆ 1 ರೂಪಾಯಿ ಯಾವುದನ್ನು ಕಮ್ಮಿ ಮಾಡದನೆ ಕೇಂದ್ರ ಸರ್ಕಾರ ಇವತ್ತು ತಂಗ ಒಂದೇ ಒಂದು ಪ್ಯಾಕೇಜ್ ಅನ್ನು ಕೂಡ ಕೊಡದನೆ ಇವತ್ತು ಜನಗಳ ಮೇಲೆ ಹೊರೆ ಮಾಡಿ ಇವತ್ತು ಬಂದ ಜನಗಳನ್ನ ಇಷ್ಟೊಂದು ಸಂಕಷ್ಟದಲ್ಲಿ ಸಿಲುಕಿಸಿರೋದ್ರಿಂದ ಪೆಟ್ರೋಲ್ ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಜಾಸ್ತಿ ಇಲ್ಲ ಇಷ್ಟೊಂದು ಅದರಿಂದ ನಮ್ಮ ಪ್ರತಿಭಟನೆ ಇಷ್ಟೇ ಆ ಟೆನಿಕಾಸ್ಟ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಇರಬಹುದು ಸಿಎಲ್ಪಿ ಲೀಡರ್ಸ್ ಇರಬಹುದು ಮತ್ತೆ ಎಲ್ಲಾ ನಾಯಕರುಗಳು ಹರಿಪ್ರಸಾದ್ ಅಂತ ಸಾಹೇಬರು ಸೀನಿಯರ್ಸ್ ಎಲ್ಲರನ್ನು ಕೂಡ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇಲ್ಲಿ ರಾಮಚಂದ್ರಪ್ಪನವರು ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ ಹುಚ್ಚಪ್ಪನವರು ಎಲ್ಲ ಇದೀವಿ ನಾವು ಮತ್ತೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ಸೋ ಇದು ನಮ್ಮ ಪ್ರತಿಭಟನೆ ಇಷ್ಟೇ ಇಮಿಡಿಯೇಟ್ ಆಗಿ ಈ ದರನ ವಾಪಸ್ ತಗೋಬೇಕು ಜನಸಾಮಾನ್ಯರಿಗೆ ನ್ಯಾಯ ದೊರೆತು ಕೊಡಬೇಕು ಅನ್ನೋದೇ ನಮ್ಮ ಹೋರಾಟ ನಮಸ್ಕಾರ